ನಮ್ಮ ಚಾನಲ್ನ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಪಡೆಯೋಕ್ಕೋಸ್ಕರ ಇಲ್ಲಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಇದ್ರ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರೀತಿದ್ದೀವಿ. ಓಕೆ ಫ್ರೆಂಡ್ಸ್, ಇವಾಗ ನಮಗೆ ಅಮೆಝಾನಿಂದ ಒಂದು ಪಾರ್ಸಲ್ ಬಂದಿದೆ. ಇದು ಲಾಜಿಕ್ ಟೆಕ್ ಮೌಸು. ಇವು ನನಗೆ ಎಷ್ಟೊಂದು ವಿಡಿಯೋ ಎಡಿಟಿಂಗ್ ಮಾಡ್ಬೇಕಾದ್ರೆ ಎಷ್ಟೊಂದು ಮೌಸು ಒಂದು ಗುಣ ಕೆಲಸ ಮಾಡ್ತಿರಲಿಲ್ಲ. ಒಂದು ವಾರ ಎರಡು ವಾರ ಬರ್ತಿದ್ವು, ಡಮಾಲ್ ಡಮಾಲ್ ಅಂತ ಹೋಗ್ತಾಯಿದ್ವು. ಅದಕ್ಕೆ ಇವಾಗ ಲಾಜಿಕ್ ಟೆಕ್ನ ಒಂದು ಮೌಸ್ ತೊಗೊಂಡಿದ್ದೀನಿ. ಇದು ಫ್ಲಾಗ್ಶಿಪ್ ಮೌಸು, ಸ್ವಲ್ಪ ಕಾಸ್ಟ್ ಜಾಸ್ತಿ ಇದು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಲೇಟ್ ಮಾಡೋದು ಬೇಡ, ಅನ್ಬಾಕ್ಸಿಂಗ್ ಮಾಡೋಣ. ಅಷ್ಟಕ್ಕಿಂತ ಮುಂಚೆ ನನ್ನ ಹೆಸರು ವಿವೇಕ್ ಬಾಗನ್, ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಟ್ಯೂ. ಇದನ್ನು ಇವಾಗ ತೆಗಿಯೋಣ. ಪ್ರೊಟೆಕ್ಟ್ ಮಾಡಿದ್ದಾರೆ. ನೋಡ್ಕೊಳೋದಾದ್ರೆ ಈ ಥರ ಇದೆ, ಫುಲ್ಲಾಗೆ ಬಾಕ್ಸ್ ಫಿಸಿಕಲ್ ಓವರಿ. ಓಕೆ ಫ್ರೆಂಡ್ಸ್, ಬಾಕ್ಸ್ ಓವರಾಲ್ ಲುಕ್ಕಾಗಿ ಈ ಥರ ಇದೆ. ಮೇಲ್ಗಡೆ ಅದರದ್ದು ಮೌಸ್ದು ಫಿಗರ್ ಇದೆ ಈ ಥರ ಅಂತ, MX ಮಾಸ್ಟರ್ 2S ಅಂತ ಲಾಜಿಕ್ ಟೆಕ್ ನಮ್ಮ ಬ್ರ್ಯಾಂಡಿಂದಿದು. ಫ್ರೆಂಡ್ಸ್, ಬ್ಯಾಕ್ ಸೈಡ್ ನೋಡೋದಾದರೆ ಸುತ್ತು ಈ ಥರ ಇದೆ ಬ್ಯಾಕ್ ಸೈಡು. ಇಲ್ಲಿ ನೋಡೋದಾದರೆ ಇದು ಮ್ಯಾಕ್ಬುಕ್ ಪ್ರೋ ಏನೋ ಕೊಟ್ಟಿದ್ದಾರೆ. ಕೆಳಗಡೆ ಸ್ಪೆಸಿಫಿಕೇಷನ್ ಸ್ವಲ್ಪ ಕೊಟ್ಟಿದ್ದಾರೆ ನೋಡಿದ್ರೆ, ಫಾಸ್ಟ್ ಚಾರ್ಜಬಲ್ ಬ್ಯಾಟರಿ ಅಪ್ ಟು ಪವರ್ ಅಪ್ 70 ಡೇಸ್ ಫುಲ್ ಚಾರ್ಜ್. ಒಂದು ಸರಿ ಫುಲ್ ಚಾರ್ಜ್ ಮಾಡಿದ್ರೆ 70 ಡೇಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಡಾರ್ಕ್ ಫೀಲ್ಡ್ ಹೈ ಪರ್ಫಾರ್ಮೆನ್ಸ್ ಟ್ರ್ಯಾಕಿಂಗ್ ಅಂತ ಇದೆ. ಟೇಕ್ಸ್ ಆನ್ ಎನಿ ಸರ್ಫೇಸ್, ಈವನ್ ಗ್ಲಾಸ್ ಮೇಲೆ ಕೂಡ ವರ್ಕ್ ಆಗುತ್ತೆ ಅಂತ ಹಾಕ್ತಿದ್ದಾರೆ. ಯುನಿಕ್ ಸ್ಕ್ರೋಲಿಂಗ್ ಎಕ್ಸ್ಪೀರಿಯೆನ್ಸ್ ಅಂದರೆ ಇದು ಆಟೋಮೆಟಿಕಾಗಿ ಅದೇ ಸ್ಕ್ರೋಲಿಂಗ್ ಸ್ಪೀನ್ ಅಡ್ಜಸ್ಟ್ ಮಾಡ್ಕೊಳುತ್ತೆ ಅದು ಹೆಂಗಂತ ತೋರಿಸ್ತೀನಿ. ಕಂಫರ್ಟ್ ಶೇಪ್, ನಾವು ಕೈಯಲ್ಲಿ ಇಟ್ಕೊಂಡು ಕಂಫರ್ಟ್ ಆಗಿರುತ್ತಂತೆ ಶೇಪು. ಓಕೆ ಫ್ರೆಂಡ್ಸ್, ಈ ಥರ ಇದೆ. ಅದನ್ನು ಓಪನ್ ಮಾಡೋಣ. ಫುಲ್ ಸರಿ ಫ್ರೆಂಡ್ಸ್, ಒಳಗಡೆ ಈ ಥರ ಇದೆ. ಇಲ್ಲೂ ಸ್ವಲ್ಪ ಇವು ಕೊಟ್ಟಿದ್ದಾರೆ ಸ್ಪೆಸಿಫಿಕೇಷನ್ಸು. ಇಲ್ಲಿ ನೋಡ್ಕೊಳೋದಾದರೆ ಬ್ಯಾಟ್ರಿ ಆ್ಯಂಡ್ ಕೀ ಕಸ್ಟಮೈಜೇಷನ್ ಅಂದರೆ ನಾವೇ ಅವರು ಸಾಫ್ಟ್ವೇರ್ ಕೊಟ್ಟಿರೋ ಲಾಜಿಕ್ ಟೆಕ್ಕು, ಅದರಿಂದ ಕೀಸ್ನ ಕಸ್ಟಮೈಜೇಷನ್ ಮಾಡೋ ಅದು ಹೆಂಗೆ ಅಂತ ತೋರಿಸ್ತೀನಿ. ಅಪ್ಲಿಕೇಶನ್ಸ್, ಸ್ಪೆಸಿಫಿಕೇಷನ್ ಸೆಟ್ಟಿಂಗ್ಸು, ಗೆಸ್ಟರ್ ಬಟನ್ಸು, ನೋಟಿಫಿಕೇಷನ್ ಆ್ಯಂಡ್ ಸ್ಟೇಟಸ್ ಅಂತ ಕೊಟ್ಟಿದ್ದಾರೆ. ಅದು ಇಲ್ಲಿ ಪಕ್ಕದಲ್ಲಿ ಸ್ವಲ್ಪ ಇಲ್ಲಿ ಕೊಟ್ಟಿದ್ದಾರೆ ಕಸ್ಟಮೈಜ್ ವಿತ್ ಲಾಜಿಕ್ ಟೆಕ್ ಆಪ್ಷನ್ಸ್ ಅಂತ. ಅಂದರೆ ಅವ್ರದ್ದು ಒಂದು ಸಾಫ್ಟ್ವೇರ್ ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡು ಇದೆ, ಯಾವಾಗ ಬೇಕೋ ಕಸ್ಟಮೈಜೇಷನ್ ಮಾಡ್ಕೋಬೋದು. ಇದನ್ನು ಓಪನ್ ಮಾಡೋಣ. ಇವಾಗ ಸೀಲ್ಸ್ನ ಬ್ರೇಕ್ ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಫ್ಲಾಸ್ಟ್ ಹಾಕಿದ್ದಾರೆ, ಸೀಲ್ನ ಬ್ರೇಕ್ ಮಾಡೋಣ. ಇದೊಂದು USB 2 ಮೈಕ್ರೋ USB ಕೇಬಲ್ ಕೊಟ್ಟಿದ್ದಾರೆ. ಇಲ್ಲಿ ನೋಡೋದಾದರೆ ಮೈಕ್ರೋ USB 2 ಮಿನಿ USB ದು ಒಂದು ಕೇಬಲ್ ಕೊಟ್ಟಿದ್ದಾರೆ. ಇದರಿಂದ ಚಾರ್ಜ್ ಬೇಕಂದು ಮಾಡ್ಬೋದು. ಇದರಿಂದ ಇದನ್ನು ಕನೆಕ್ಟ್ ಮಾಡ್ಕೊಂಡು ಡೈರೆಕ್ಟ್ ಮೌಸ್ನ ಕೂಡ ಯೂಸ್ ಮಾಡ್ಬೋದು. ವೈರ್ ಇದು ಈ ಮೌಸ್ 3 ಟೈಪ್ ಯೂಸ್ ಮಾಡ್ಬೋದು, ಬ್ಲೂಟೂತು, ವೈರ್ಲೆಸ್ಸು, ವಿತ್ ವೈರು, ಮೂರು ಥರ ಯೂಸ್ ಮಾಡ್ಬೋದು. ಓಕೆ, ಮೌಸ್ನ ತೆಗೆದು ನೋಡೋಣ. ಇದು ಸ್ವಲ್ಪ ಯೂಸಿಂಗ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ, ಇದನ್ನು ಓದೋದನ್ನು ಜಾಸ್ತಿ ಇಂಪಾರ್ಟೆಂಟು. ಓಕೆ ಫ್ರೆಂಡ್ಸ್, ಇದೇ ಲಾಜಿಕ್ ಟೆಕ್ ಮೌಸ್. ಕೆಳಗಡೆ ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಸ್ಟಿಕ್ ಅಂತ ಕೇಳೋಣ. ಈ ಬಟನ್ಸ್ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಬಾಕ್ಸಲ್ಲಿ ವೈರ್ಲೆಸ್ ರಿಸೀವರ್ ರಿಮೋಟ್ ಒಂದು ಕೊಟ್ಟಿದ್ದಾರೆ, ಅಡಾಪ್ಟರ್, ವೈರ್ಲೆಸ್ ಅಡಾಪ್ಟರ್ ಇದು. ಓಕೆ ಫ್ರೆಂಡ್ಸ್, ಇದ್ರದ್ದು ಫಿಸಿಕಲ್ ಓವರಿ ನೋಡ್ಕೊಳೋದಾದರೆ ಇನ್ನು ಟಾಪ್ ಸೈಡ್ ಬಂದುಬಿಟ್ಟು ಇದು ಲೆಫ್ಟ್ ಕ್ಲಿಕ್, ಇದು ರೈಟ್ ಕ್ಲಿಕ್ಕು, ಇದು ಲೆಫ್ಟ್ ಕ್ಲಿಕ್ಕು, ಇದು ಸ್ಕ್ರಾಲಿಂಗ್ ವೀಲ್, ಇದು ಸ್ಕ್ರೋಲಿಂಗ್ ವೀಲ್ ಅಂತ ಕೊಟ್ಟಿದ್ದಾರೆ. ಇದೊಂದು PPI ಬಟನ್ ಒಂದಿದೆ. ಇನ್ನು ಲೆಫ್ಟ್ ಸೈಡ್ ನೋಡ್ಕೊಳೋದಾದರೆ ಇಲ್ಲಿ ಹಾರಿಜೆಂಟಲ್ ಸ್ಕ್ರೋಲಿಂಗ್ ವೀಲ್ ಅಂತ ಕೊಟ್ಟಿದ್ದಾರೆ, ಇದು ಹಾರಿಜೆಂಟಲ್ ಸ್ಕ್ರೋಲ್ ಮಾಡೋದು. ಇದು ಬಂದುಬಿಟ್ಟು ಬ್ಯಾಕ್ವರ್ಡ್ ಬಟನ್ ಒಂದಿದೆ, ಫಾರ್ವರ್ಡ್ ಬಟನ್ ಒಂದಿದೆ.
ಇನ್ನು ತಮ್ಮ ರೆಸ್ಟೋರೆಂಟ್ ಹತ್ರ ಒಂದು ಬಟನ್ ಇದೆ, ಅದು ಕಾಣಿಸ್ತಿಲ್ಲ, ನಿಮ್ಗೆ ಸೌಂಡ್ ಕೇಳಿದ ಸೌಂಡ್ ಅನ್ನೋದು ಕೇಳಿಸ್ತೇನೆ ನೋಡ್ರಿ, ಒತ್ತಿನ ಟಕ್ ಟಕ್ ಅನ್ನೋದು. ಇನ್ನು ಇಲ್ಲಿ 3 ಲೈಟ್ಸ್ ಕಾಣಿಸ್ತಿದ್ದಾವಲ್ಲ ಫ್ರೆಂಡ್, ಈ 3 ಲೈಟ್ಸ್ ಬಂದುಬಿಟ್ಟು ಬ್ಯಾಟ್ರಿ ಇಂಡಿಕೇಷನ್ನು. 3 ಲೈಟ್ಸು ಆನ್ ಆಗಿ ಗ್ರೀನ್ ಕಲರ್ಲಿ ಆನ್ ಆಗಿದ್ರೆ ಫುಲ್ ಚಾರ್ಜ್ ಇದ್ದಂಗೆ, ಇನ್ನು 2 ಲೈಟ್ಸ್ ಅಂದರೆ ಆಫ್ ಚಾರ್ಜ್ ಇದ್ದಂಗೆ, ಇನ್ನು 1 ಲೈಟ್ ಏನು ಅಂದ್ಕೊಂಡ್ರೆ ಅದು 20% ಚಾರ್ಜ್ ಇದ್ದಂಗೆ ಫ್ರೆಂಡ್. ನಿಮ್ಮ ಬ್ಯಾಕ್ ಕೆಳಗಡೆ ನಿಮ್ಮ ಬ್ಯಾಕ್ ಸೈಡ್ ನೋಡ್ಕೊಳೋದಾದರೆ ಇದು ಆಫ್ ಸ್ವಿಚ್ ಆಫ್ ಸ್ವಿಚ್ ಆನ್ ಬಟನ್ ಅಂತ ಕೊಟ್ಟಿದ್ದಾರೆ. ಇದು ಟ್ರ್ಯಾಕಿಂಗ್ ಲೈಟ್ ಫ್ರೆಂಡ್ಸ್ ಇದು. ಇನ್ನು ಬಾಟಮ್ ಸೈಡ್ ನೋಡ್ಕೊಳೋದಾದರೆ ಇದು ಡಿವೈಸ್ 1 ಡಿವೈಸ್ಗೂ ಇನ್ನೂ ಸ್ವಿಚ್ ಆಗೋದು, 1-2 ಟೋಟಲ್ 3 ಡಿವೈಸ್ ಸ್ವಿಚ್ ಆಗ್ಬೋದು, 1-2-3 ಅಂತ 3 ಡಿವೈಸಿಗೆ ಕನೆಕ್ಟ್ ಆಗುತ್ತೆ ಮೌಸ್ ಬ್ಲೂಟೂತಿಂದ. ಇನ್ನು ಫ್ರಂಟ್ ಸೈಡ್ ನೋಡ್ಕೊಳೋದಾದರೆ ಇಲ್ಲಿ ಮೈಕ್ರೋ USB ಕೇಬಲ್ ಒಂದು ಪೋರ್ಟ್ ಒಂದು ಕೊಟ್ಟಿದ್ದಾರೆ, ಇದಕ್ಕೊಂಡು ಚಾರ್ಜ್ ಮಾಡಬೇಕು ಮೌಸ್ನ. ಅಪ್ ಟು 30 ಡೇಸ್ ಏನೋ ಬರುತ್ತೆ ಅದು, ನನಗೆ ಇನ್ನೂ ಆಗೋಗಿಲ್ಲ, ಯೂಸ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇದನ್ನ ಹೇಗೆ ಕನೆಕ್ಟ್ ಮಾಡೋದು ಅಂತ ನೋಡೋಣ ಇವಾಗ. ಓಕೆ, ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ಇದನ್ನು ಫಸ್ಟು ಮೌಸ್ ತೊಗೊಂಡಿದ್ದು, ಮೌಸ್ ಬಾಟಮ್ ಸೈಡ್ ನೋಡಿದ್ರೆ ಇಲ್ಲಿ ಆನ್ ಬಟನ್ ಇರುತ್ತೆ ಫ್ರೆಂಡ್, ಸ್ವಿಚ್ ಆಫ್ ಸ್ವಿಚ್ ಆನ್ ಬಟನ್ನು. ಇದನ್ನು ಮೇಲೆ ಹಿಂಗೆ ಸ್ವೈಪ್ ಮಾಡಬೇಕು ಒಂದ್ಸರಿ. ಇನ್ನು ನಿಮ್ಮ ಡಿವೈಸಲ್ಲಿ ಯಾವುದಕ್ಕೆ ಕನೆಕ್ಟ್ ಮಾಡ್ತೀನಿ, ನಾನು ಟ್ಯಾಬಿಗೆ ಕನೆಕ್ಟ್ ಮಾಡಿ ತೋರಿಸ್ತೀನಿ. ಇಲ್ಲೋಗಿ ಬ್ಲೂಟೂತ್ ಅನ್ನೋದು ನೀವು ಆನ್ ಮಾಡಬೇಕು. ಬ್ಲೂಟೂತ್ ಅನ್ನೋದು ಆನ್ ಮಾಡಿದ್ರೆ ಆಟೋಮೆಟಿಕ್ ಅದೇ ಡಿಟೆಕ್ಟ್ ಮಾಡಿಬಿಡುತ್ತೆ. MX ಮಾಸ್ಟರ್ ಅಂತ ನೋಡಿ, ಕಲ್ಸರ್ ಬಂದಿದೆ, ಕಾಣಿಸ್ತಾ ಇದ್ದಾ? ಕ್ಯಾನ್ಸಲ್. ಓಕೆ, ಇವಾಗ ಇದು ಈ ಹಾರಿಜಾಂಟಲ್ ಸ್ಕ್ರೋಲಿಂಗ್ ಇಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ಇದು ರೈಟ್ ಸೈಡ್ಗೆ ಅಂದರೆ ನೋಡ್ರಿ, ಪೇಜು ನೆಕ್ಸ್ಟ್ ಪೇಜಿಗೆ ಬರುತ್ತೆ, ಲೆಫ್ಟ್ ಸೈಡ್ ಅಂದರೆ ಈ ಕಡೆ ಲೆಫ್ಟ್ ಪೇಜಿಗೆ ಬರುತ್ತೆ. ಈ ಥರ ವರ್ಕ್ ಆಗುತ್ತೆ ಹಾರಿಜಾಂಟಲ್ ಸ್ಕ್ರೋಲಿಂಗ್ ವೀಲು. ಓಕೆ ಫ್ರೆಂಡ್ಸ್, ಇವಾಗ ನಾವು ಗ್ಯಾಲ್ರಿ ಹೋಗೋಣ. ಗ್ಯಾಲ್ರಿಗೆ ಹೋಗಿ ಈ ಸ್ಕ್ರೋಲಿಂಗ್ ಇದಲ್ಲ, ಇದು ನಿಮ್ಗೆ ಕೆಳಗಣ್ಣ ನೋಡ್ರಿ, ಕೆಳಗೆ ಬರುತ್ತೆ, ಕೆಳಗೆ ಸ್ಕ್ರೋಲ್ ಆಗುತ್ತೆ ಅಲ್ಲಿ ಪೇಜ್ ಗುಣ ನೋಡ್ತಾ ಇದ್ದೀರಾ. ಸೋನಿ ಸ್ಕ್ರೋಲಿಂಗ್ ಮೇಲೆ ತಂದರೆ ನೋಡ್ರಿ ವಾಲ್ಯೂಮ್ ಜಾಸ್ತಿ ಆಗುತ್ತೆ, ಡೌನ್ ಅಂದರೆ ಕೆಳಗೆ ವಾಲ್ಯೂಮ್ ಡಿಕ್ರೀಸ್ ಆಗ್ತಾ ಬರುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೀಪ್ ವಾಚಿಂಗ್ ಕನ್ನಡ ಟೆಕ್ ಟಿಪ್ಸ್. ಬಾಯ್ ಬಾಯ್.